ಕೊಪ್ಪಳ ಜಿಲ್ಲೆಯ ಕೂಕನೂರು ಪಟ್ಟಣದ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ 2023-24 ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶಂಕರಗೌಡ ಪಾಟೀಲ್. ವಿದ್ಯಾರ್ಥಿಗಳ ಜೀವನದಲ್ಲಿ ಎಸ್ಎಸ್ಎಲ್ಸಿ ಅನ್ನೋದು ಒಂದು ವಿಶೇಷ ಹಂತ. ಈ ಹಂತದಲ್ಲಿ ಮನಸ್ಸನ್ನ ನಿಯಂತ್ರಣದಲ್ಲಿಡೋದೇ ಒಂದು ದೊಡ್ಡ ತಪಸ್ಸು. ಯಾಕಂದ್ರೆ ಹುಚ್ಚುಕೋಡಿ ಮನಸ್ಸು ಅಧಿಹರಿಯದ ವಯಸ್ಸು ಎಂದು ದಾಸರು ಹೇಳಿದಂತೆ, ಯಾರು ಮನಸ್ಸನ್ನ ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ತಾರೋ ಅವರು ಜೀವನದಲ್ಲಿ ಬಹುದೊಡ್ಡ ಸಾಧಕರಾಗ್ತಾರೆ. ಸಾಧನೆ ಮಾಡಲು ಹೊರಟ ಸಾಧಕನಿಗೆ ಯಾವುದೇ ಬಡತನ ಅಡ್ಡಿಯಾಗಲಾರದು ಎಂಬುದಕ್ಕೆ ಅನೇಕ ಸಾಧಕರೇ ಪ್ರತ್ಯಕ್ಷ ಸಾಕ್ಷಿ ಅಂತ ವಿದ್ಯಾರ್ಥಿಗಳು ತಮಗೆ ತಾವೇ ದಾರಿ ದೀಪ, ಜೀವನದ ಶ್ರೇಷ್ಠ ಮೌಲ್ಯ ಪಡೆದು ಜೀವನ ಸಾರ್ಥಕಗೊಳಿಸಿ ಅಂತ ವಿದ್ಯಾರ್ಥಿಗಳಿಗೆ ಕರೆಕೊಟ್ಟರು. ನಂತರ ಶಿಕ್ಷಕ ಎಸ್ಎಚ್ ಗುಡ್ಲನೂರ ಮಾತನಾಡಿ, ವಿದ್ಯಾರ್ಥಿಗಳು ಕೇವಲ ಶಿಕ್ಷಣ ಪಡೆದ್ರೆ ಸಾಲದು, ಅದರ ಜೊತೆಗೆ ಸಂಸ್ಕಾರ ಸಂಸ್ಕೃತಿ ಪಡೆಯೋದು ಮುಖ್ಯ ಅಂತ ಹೇಳಿದರು. ಶಿಕ್ಷಕ ವಿ ಆರ್ ಹಿರೇಮಠ, ಶಿಕ್ಷಕ ತಾನು ಇಟ್ಕೊಂಡ ನಿರೀಕ್ಷೆ ಮತ್ತು ಫಲಿತಾಂಶ ಈಡೇರದೇ ಇದ್ದಾಗ ನಿರಾಶೆ ಹೊಂದುತ್ತಾನೆ. ಶಿಕ್ಷಕರ ಶ್ರಮಕ್ಕೆ ತಕ್ಕಂತೆ ಒಳ್ಳೆಯ ಫಲಿತಾಂಶ ತರುವ ವಿದ್ಯಾರ್ಥಿಗಳು ನೀವಾಗಿಯತ್ತ. ಈ ಶಾಲೆಗೆ ಸಂಸ್ಥೆಗೆ ಕಲಿಸಿದ ಗುರುಗಳಿಗೆ ಕೀರ್ತಿ ಮತ್ತು ಹೆಸರನ್ನು ತರ್ತೀರಾ ಅನ್ನೋ ಆಶಾಭಾವನೆ ವ್ಯಕ್ತಪಡಿಸಿದ್ರು. ನಂತರ ಶಾಲಾ ಶಿಕ್ಷಕಿ ಮಂಜುಳಾ ಮಾತನಾಡ್ತಾ, ಶಿಕ್ಷಣ ಅಂದರೆ ಕೇವಲ ಓದು ಬರೆಯೋದನ್ನು ಕಲಿಯೋದಲ್ಲ, ಅದು ವ್ಯಕ್ತಿಯಲ್ಲಿ ವಿಷಯ ಜ್ಞಾನವನ್ನು ಒಡಮೂಡಿಸೋದ್ರೊಂದಿಗೆ ವರ್ತನೆ ನಡವಳಿಕೆ ಬದುಕುವ ಕಲೆ ಕೌಶಲ್ಯ ಮೌಲ್ಯಗಳು ನಡೆ ನುಡಿ ಆಚಾರ ವಿಚಾರ ಸಂಸ್ಕೃತಿ ಸಂಸ್ಕಾರ ಮತ್ತು ಜೀವನ ನಿರ್ವಹಣೆಯ ಮೌಲ್ಯಗಳನ್ನು ಮನದಲ್ಲಿ ಬಿತ್ತಿ ಪರಿಪೂರ್ಣ ಮಾನವನನ್ನಾಗಿ ಜೀವನದ ನಿಜವಾದ ಶಿಕ್ಷಣದ ಗುರಿಯಾಗಬೇಕು. ಹೀಗಾಗಿ ವಿದ್ಯಾರ್ಥಿಗಳು ಕೇವಲ ಪದವಿ ಅಂಕ ಮತ್ತು ಯಾವುದೇ ಶಿಕ್ಷಣ ಪಡೆದರೂ ಸಾಲದು, ಗುಣಮಟ್ಟದ ಶಿಕ್ಷಣ ಪಡೆಯುವುದರ ಜೊತೆಗೆ ಜೀವನದಲ್ಲಿ ಯಶಸ್ಸು ಪಡೆಯಲು ಬೇಕಾದ ಕೌಶಲ್ಯಗಳನ್ನು ರೂಢಿಸಿಕೊಳ್ಬೇಕು ಅಂತ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯ ಹೆಚ್ ಎ ಪಾಟೀಲ್ ಹಾಗೂ ಶಿಕ್ಷಣ ಸಂಯೋಜಕ ಗವಿಸಿದ್ದಪ್ಪ ಕರಮುಡಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪ್ರಾರ್ಥನೆ ವಿದ್ಯಾರ್ಥಿಗಳಿಂದ ಹಾಗೂ ಸ್ವಾಗತವನ್ನು ಬಿವಿ ಲಕ್ಷಾಣಿ ಹಾಗೂ ನಿರೂಪಣೆಯನ್ನು ಶಿಕ್ಷಕರಾದ ವಿವಿ ಕಟ್ಟಿ ನೆರವೇರಿಸಿದರು. ಎನ್ಟಿ ಸಜ್ಜನ್ ವಂದನೆ ಸಲ್ಲಿಸಿದ್ರು. ಡಿಡಿ ಜೋಗಣ್ಣನವರ್, ಆರ್ಡಿ ರಾಠೋಡ, ಮಂಜುಳಾ, ಕೆವಿ ದೊಡ್ಡಮನಿ, ಮೃತ್ಯುಂಜಯ ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಚೆನ್ನಯ್ಯ ಹಿರೇಮಠ, ಎನ್ಕೆಎಸ್ ಟಿವಿ 4, ಕೂಕನೂರು. ನೀವು ಎಂಥ ಸಂಘ ಮಾಡ್ಬೇಕಂದ್ರೆ ಒಳ್ಳೆಯವರ ಸಂಘವನ್ನ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೆ ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಂಡು ಬಂದಿರ್ತಾರ, ಏ ಅವ್ರು ಒಳ್ಳೆ ಬಟ್ಟೆ ಹಾಕೊಂಡ್ ಬಂದ್ರೆ ಅವ್ರು ಒಳ್ಳೆಯವನೇನು. ಯಾವತ್ತೂ ಯಾರನ್ನು ಬಟ್ಟೆ ಮುಖಾಂತರವಾಗಿ ಗುರುತಿಸ್ಬಾರ್ದು. ನೀವೇನ್ ಮಾಡ್ಬೇಕ, ಅವರ ಗುಣಗಳನ್ನ ನೋಡ್ಬೇಕು. ಬಾಹ್ಯ ಸೌಂದರ್ಯ ಬೇಡ ನಮಗೆ, ನಮ್ಗೇನು ಬೇಕು, ಆಂತರಿಕ ಸೌಂದರ್ಯ ಬೇಕು. ಆ ಭಾವ ಬರೀ ಬಣ್ಣ ಬಣ್ಣದ ಮಾತುಗಳನ್ನು ಮಾತನಾಡ್ತಕ್ಕಂಥವ್ರನ್ನ, ಬಣ್ಣ ಬಣ್ಣದ ಬಟ್ಟೆಗಳನ್ನ ಹಾಕ್ತಕ್ಕಂಥವ್ರನ್ನ ಭಾಳ ಈಗಿನ ದಿನಮಾನದಲ್ಲಿ ಹೆಚ್ಚಿನ ಸೆಳಿತಾರೆ. ಆದರೆ ನೀವೇನು ಮಾಡಬೇಕು, ಅವರ ಬಾಹ್ಯ ಆಂತರಿಕ ಗುಣಗಳನ್ನು ನೀವೇನು ಮಾಡೋಕೆ ಅರಿತ್ಕೋಬೇಕು. ಅಂಥವರ ಸಂಘವನ್ನು ನೀವು ಮಾಡಬೇಕು. ಜೊತೆಗೆ ನೀವು ಅಂತ ಎಲ್ಲ ವಿದ್ಯಾರ್ಥಿಗಳು ಈಗ ಭಾಳ ನೋಡಕತ್ತೀನಿ ನಾನು, ಭಾಳ ತಳಬೇಡ್ರಿ. ಯಾಕಂದರೆ ಇದು ಅಳೋದಲ್ಲ, ನಮ್ಮನ್ನಷ್ಟೇ ಬಿಟ್ಟು ಹೋಗ್ತೀರಿ ಅಂದರೆ ನಿಮ್ಮ ಒಂದು ಉನ್ನತ ಮೆಟ್ಟಿಲನ್ನು ಹತ್ತೋದಕ್ಕೆ ಹೋಗ್ತಾ ಇದ್ದೀರಾ ನೀವು. ನಮಗದೇ ಖುಷಿ, ನಮ್ಮ ಹುಡುಗರಿಗೆ ಬರ್ತಾ ಭೇಟಿ ಆಗ್ತಾವಲ್ಲ, ಮಿಸ್ರಿ ನಾನು ಇದನ್ನು ಓದ್ತಾ ಇದ್ದೀನಿ, ನಾನು ಹಿಂಗೆ ಓದ್ತಾ ಇದ್ದೀನಿ, ನಾನು ಸೈನ್ಸ್ ಮಾಡಿದ್ದೀನಿ, ಆರ್ಟ್ಸ್ ಮಾಡಿದ್ದೀನಿ, ಬಹಳ ಖುಷಿ ಆಗ್ತದೆ. ಎಷ್ಟೋ ವಿದ್ಯಾರ್ಥಿಗಳು ಈಗ ಮೊನ್ನೆ ಒಂದು ಸ್ವಲ್ಪ ಜನ ಸಿಕ್ಕರು, ಭಾಗ್ಯ ಅಂತ ಗೊತ್ತಿರ್ಬೋದು, ಬ್ಯಾಳೆ ಅಂತ, ಮಿಸ್ರಿ ನಾನು ಓದ್ಬೇಕಂದೇ ಆಗಲಿಲ್ಲ, ನಾನು ನರ್ಸಿಂಗ್ ಮಾಡ್ತಾ ಇದ್ದೀನಿ, ನಂಗೆ ಭಾಳ ಖುಷಿ ಅದ, ಅದರಲ್ಲಿ ನಾವು ಒಳ್ಳೆ ಪರ್ಸೆಂಟೇಜನ್ನು ತೆಗೆದಿದ್ದೀನಿ, ಖುಷಿ ಆಗ್ತದೆ ನಮಗೆ. ಏನು ಅನೇಕ ವಿದ್ಯಾರ್ಥಿಗಳು ಭೇಟಿ ಆಗ್ತಾರ, ಮಾತನಾಡ್ತಾರ, ಯಾಕಂದ್ರೆ ನಾವು ಶಿಕ್ಷಕರಿಗೆ ಅವ್ರು ಕೊಡ್ತಕ್ಕಂಥ ಗೌರವ. ಜೊತೆಗೆ ಅನೇಕ ವಿದ್ಯಾರ್ಥಿ ಸಾಧನೆ ಅಲ್ಲ ನಮ್ದು, ನಮ್ಮ ಸಾಧನೆ ಯಾವಾಗ ಆಗತ್ತಪ್ಪ ಅಂತಂದ್ರೆ ನಿಮ್ಮ ಒಂದು ಫಲಿತಾಂಶ ಬಂದ ಮೇಲೆ ನಮ್ಮ ಸಾಧನೆಯನ್ನ ನೋಡ್ತಾರೆ. ನಿಮ್ಮ ಸಾಧನೆ ಏನೂ ಇಲ್ಲ ಅಂದಮೇಲೆ ನಮ್ಮ ಸಾಧನೆ ಏನೂ ಇಲ್ಲ ಅಂತ. ಯಾಕಂದ್ರೆ ನಾವು ಒಂದೊಂದು ಸತ ಹೇಳ್ತಿರ್ತೀವಿ, ನಾವು ಅದನ್ನ ಮಾಡಿಸಿದೆ, ನಾ ಇದನ್ನ ಮಾಡಿಸಿದೆ, ಹಂಗೆ ಮಾಡಿಸಿದೆ, ಹಿಂಗೆ ಮಾಡಿಸಿದೆ ಅಂತ ಹೇಳ್ತಿರ್ತೀವಿ ನಾವು. ಹೋದರ್ಶ ನಿನ್ನ ರಿಸಲ್ಟ್ ಏಟಾಗೈತೆ ಅಂತ ಕೇಳಿದ್ರೆ ಅಂತಂದ್ರೆ ನಮ್ಮ ಬಾಯಿ ಇಲ್ಲ ನನಗೆ. ಹೌದಲ್ರಿ, ಹೋದರ್ಶ ನಿನ್ನ ರಿಸಲ್ಟ್ ಏನಾಗೈತಿ ಅಂತ ಕೇಳಿದ್ರಂದ್ರೆ ನಮಗೆ ಬಾಯಿ ಇಲ್ಲರಿ. ಅದಕ್ಕೆ ನಮ್ಮ ಸಾಧನೆ ಎಲ್ಲ ನಿಮ್ಮ ಸಾಧನೆಯ ಮುಂದೆ ನೆಲ ಸಮಾಧ. ಸೊ ಹಂಗಾಗಿ ನಮ್ಮ ಸಾಧನೆ ಏನಾದರೂ ನಾವು ನೋಡ್ಕೋಬೇಕು, ಕೇಳ್ಕೋಬೇಕು, ಹೇಳಬೇಕು ಅಂದ್ರೆ ಅದು ನಿಮ್ಮ ಸಾಧನೆಯಲ್ಲಿ ನಾವು ಕಾಣಬೇಕಂತ. ಮತ್ತೆ ಸಾಕಷ್ಟು ಸಲ ಏನಪ್ಪ ಅಂದ್ರೆ ನಾವು ಕಠೋರವಾಗಿರ್ತೀವಿ, ಭಾಳಷ್ಟು ಕಠಿಣ ಆಗಿರ್ತೀನಿ ನಾನು, ಭಾಳ ಸಲ ಬೈದಿರ್ತೀನಿ ನಾನು, ಭಾಳ ಏನಪ್ಪ ಅಂದ್ರೆ ಭಾಳ ಭಾಳ ಬೈದಿರ್ತೀನಿ ನಾನು. ಯಾಕಂತಂದ್ರೆ ಯಾಕೆ ಅಲ್ಲಿ ಬೈದಿರ್ತೀನಿ ಅಂದ್ರೆ ಅದು ಒಂದು ಪ್ರೀತಿ ಅಂತ. ಪ್ರೀತಿ ಎಲ್ಲಿ ಇರ್ತೈತಿ ಅಲ್ಲಿ ಏನಪ್ಪ ಅಂತಂದ್ರೆ ಸಿಟ್ಟು ಬರ್ತೈತದ ಅಂತ. ಒಬ್ಬ ಗಂಡ ಹೆಂಡತಿ ಇದ್ರೆ ಹೆಂಡತಿ ತೀರ್ಕೊಂಡು ಬಿಟ್ಲ, ಅವ್ರಿಗೊಂದು ಸಣ್ಣ ಮಗು ಇತ್ತು. ಆ ಮಗು ಏನು ಮಾಡ್ತ ಬೆಳೀತಾ ಇತ್ತ, ಅವನಿಗೆ ಅಕ್ಕಪಕ್ಕಿದ್ದರೆಲ್ಲ ಹೇಳಿದ್ರಂತ, ಏನು ಅಂತಂದ್ರೆ ನೀನು ಇನ್ನೊಂದು ಮದುವೆ ಆಗ ಅಂತ. ಏ ಯಾಕೆ ಅಂತ, ಏ ನಿನ್ನ ಮಗನ ನೋಡ್ಕೊಳಕ್ಕೆ ಒಬ್ರು ಬೇಕಲ್ಲ, ನೀನಂತೂ ಹೊರಗಡೆ ಕೆಲಸ ಮಾಡೋಕೆ ಹೋಗಿದ್ದಿ, ನಿನ್ನ ಮಗು ನೋಡ್ಕೊಳಕ್ಕೆ ಬೇಕಲ್ಲ, ಅದಕ್ಕೆ ನೀನು ಇನ್ನೊಂದು ಮದುವೆ ಆಗ ಅಂದ್ರೆ ಅಂತ. ಆಯ್ತಂತ ಮದುವೆ ಆದತ. ಮದುವೆ ಆದಮೇಲೆ ಒಂದು ಸ್ವಲ್ಪ ದಿವಸ ಕಳೀತ,
ಒಂದು ದಿವಸ ಮಗನ ಕರೆದು ಕೇಳ್ತಾನಂತವ, ನಿನ್ನ ಅಮ್ಮ ಇದ್ಲ, ನಿಮ್ಮ ಅಮ್ಮನಿಗೂ ಮತ್ತು ಈಗ ಬಂದಾಳಲ್ಲ ಹೊಸ ಅಮ್ಮ, ಆಕಿಗಿರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಅಂದಾಗ ಆ ಹುಡುಗ ಹೇಳ್ದ, ನನ್ನ ಅಮ್ಮ ಇದ್ಲಲ್ಲ ಭಾಳ ಸುಳ್ಳು ಬುರಿಕೆ ಆಕೆ ಅಂತ, ಭಾಳ ಸುಳ್ಳು ಬುರಿಕೆ ಇದ್ಲಾಕೆ ಅಂತ, ಈಗ ಹೊಸ ಅಮ್ಮ ಬಂದಾಳಲ್ಲ ಆಕೆ ಸತ್ಯವಂತೆ ಆಕೆ ಅಂತ. ಯಾಕಂತಂದ ಹ್ಞೂ ಭಾರಿ ಆಶ್ಚರ್ಯ ಆತು, ಇದೇನೋ ಉಲ್ಟ ಹೇಳಕತ್ತವ ಅಂತ. ಯಾಕಂದ್ರೆ ಎಷ್ಟೇ ಆಗಲಿ ಮಲ್ತಾಯಿ ಮಲ್ತಾಯಿನ ಇದೇ ಆಕೆ ಹಿಂಗೆ ಹೇಳಕತ್ತಿವ ಅಂತ. ಸೊ ಅವಾಗ ಅವನು ಹೇಳ್ದ, ಆ ಹುಡುಗ ಹೇಳ್ತಾನೆ, ನಮ್ಮ ತಾಯಿ ಭಾಳ ಸಲ ಏನಪ್ಪ ಅಂದ್ರೆ ನನ್ನ ಗದರಿಸ್ತಿದ್ಲೆ, ಹೊಡಿತೀನೋ ನಿನ್ನ, ಊಟ ಹಾಕಲ್ನೋ ನಿನ್ನ, ವರ ನಿಂದ್ರಿಸ್ತೀನೋ ನಿನ್ನ ಅಂತ ಹೇಳ್ತಿದ್ಲೆ. ಅಂದ್ರೆ ಎಂದೂ ಆ ಕೆಲಸ ಮಾಡಲೇ ಇಲ್ಲ ಆಕೆ ಅಂತ, ಹೊರಗೂ ಹಾಕಲಿಲ್ಲ, ಬಿಸಿಲಾಗೂ ನಿಂದ್ರಿಸಲಿಲ್ಲ, ನನ್ನ ಉಪವಾಸ ಅಂತೂ ಒಂದಿನ ಕೆಡೋಲಿಲ್ಲ ಆಕೆ, ನನ್ನ ಜುಲಿವಿ ಮಾಡಿ ಉಣಿಸ್ತಿದ್ಲ ಆಕೆ ಅಂತ. ಮತ್ತು ಈ ಅಮ್ಮ ಬಂದಾಳಲ್ಲ ಆಕೆ ನಿನ್ನ ಉಪವಾಸ ಕೆಡ್ತೀನಿ ಅಂತಂದ್ರೆ 2 ದಿವಸ ಆದ್ರೂ ಉಪವಾಸ ನನಗೆ ಕೂಡ ಹಾಕಲ್ಲ ಆಕೆ ಅಂತ, ಹಂಗಾಗಿ ಈಕೆ ಸತ್ಯವಂತಿದಾಳ ಅಂತ. ಹಂಗೆ ಇವತ್ತು ಜಗತ್ತಿನಾಗ ನಮಗೆ ಬಹಳಷ್ಟು ರುಚಿಯನ್ನು ಕೊಡ್ತಕ್ಕಂಥವ್ರು, ಸತ್ಯತೆಯನ್ನು ಹೇಳ್ತಕ್ಕಂಥವ್ರ ಹಿಂದ್ಗಡೆ ಏನಪ್ಪ ಅಂದ್ರೆ ಬಹಳಷ್ಟು ಮೋಸ ಇರ್ತೈತಿ. ಸೊ ಅದನ್ನು ತಾವುಗಳು ಯಾರೂ ನಂಬಾರ್ದು. ಮತ್ತು ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ನನ್ನ ಒಂದು ನಮಗೆ ನೀವು ಕೊಡ್ತಕ್ಕಂಥ ಯಾವುದೇ ಒಂದು ವಸ್ತು ಅಲ್ಲ, ನಿಮ್ಮಿಂದ ನಾವು ಅಪೇಕ್ಷೆ ಪಡ್ತಕ್ಕಂಥದ್ದು ಒಂದು ದೊಡ್ಡ ಉಡುಗೊರೆ ಅಲ್ಲ. ನಮ್ಮೆಲ್ಲ ಶಿಕ್ಷಕರು ಬಹುದೊಡ್ಡ ಅಪೇಕ್ಷೆ ಪಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ನಿಮ್ಮ ಫಲಿತಾಂಶ ಅಂತ. ಆ ಫಲಿತಾಂಶವನ್ನು ತರ್ತಕ್ಕಂಥ ಪ್ರಯತ್ನದಲ್ಲಿ ನೀವು ಹೋಗ್ರಿ. ಜೊತೆಗೆ ನಿಮ್ಮ ಒಂದು ಆತ್ಮವಿಶ್ವಾಸ ಯಾವಾಗಲೂ ಕುಂದಬಾರದು ಅಂತಕ್ಕಂಥದ್ದು. ಯಾರು ಇವತ್ತಿನ ಜಗತ್ತಿನಲ್ಲಿ ಯಾರು ದಡ್ಡ್ರಲ್ಲ ಅಂತಕ್ಕಂಥದ್ದು, ಇವತ್ತಿನ ಜಗತ್ತಿನಲ್ಲಿ ಯಾರು ದಡ್ಡ್ರಲ್ಲ, ಎಲ್ಲರೂ ಜಾಣರು. ಯಾಕಂದರೆ ಅವ್ರು ದಡ್ಡ್ರನ್ನು ಹೇಗೆ ಮಾಡಿದವಪ್ಪ ಅಂದರೆ ಆ ಪರಿಸ್ಥಿತಿ ಆ ಸಮಯ ಅಂತಂದರೆ ಮಾಡಿದೆ ಅಂತಕ್ಕಂಥದ್ದು. ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಸಾಧಕರನ್ನು ನೋಡಿದೆ ನಾವು. ಸ್ವಾಮಿ ವಿವೇಕಾನಂದರಂಥವ್ರನ್ನ, ಅಂಬೇಡ್ಕರ್ ಅಂಥವ್ರನ್ನ, ಸರ್ ಎಂ ವಿಶ್ವೇಶ್ವರಯ್ಯನಂಥವ್ರನ್ನ, ಅವ್ರೇನಪ್ಪ ಜೀವನದಲ್ಲಿ ಭಾಳಷ್ಟು ಕಡುಬಡತನದಲ್ಲೇ ಇದ್ದುಕೊಂಡು ಏನಪ್ಪ ಬರತ್ತಾ ಇರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಕಾಣ್ತಾ ಇದೆ. ಒಳ್ಳೆಯ ರೀತಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ನೀವಾಗ್ರಿ. ಜೊತೆಗೆ ನಿಮ್ಮ ಒಂದು ಫಲಿತಾಂಶವೇ ನಮ್ಮ ಒಂದು ದೊಡ್ಡ ಉಡುಗೊರೆ, ಅದೇ ನಮಗೆ ಶ್ರೇಯಸ್ಸು ಅಂತಕ್ಕಂಥದ್ದು, ಅದೇ ನಮಗೆ ದೊಡ್ಡ ಕಿರೀಟ, ಒಂದು ಕೀರ್ತಿ ಅಂತಕ್ಕಂಥದ್ದನ್ನು ಭಾವಿಸ್ತಾ. ಗುರು ಎಂದರೆ ಹೇಗಿರ್ತಾನಂತಂದರೆ ಅಪ್ಪನಂತೆ ಶಕ್ತಿಯನ್ನು ನೀಡುವಂತಹ, ಅಮ್ಮನಂತೆಯೇ ಒಲವನ್ನು ತೋರಿಸುವಂತಹ, ದೈವದಂತೆ ಘನವನ್ನು ನೀಡುವಂತಹ ಅದ್ಭುತ ಶಕ್ತಿ ಗುರುವಾಗಿರ್ತಾನೆ. ಈ ದಿಸೆಯಲ್ಲಿ ಗುರು ಹೇಗಿರ್ತಾನಂದರೆ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ರುವಾರಿಯಂತೆ ತನ್ನೆಲ್ಲ ಅನುಭವಗಳನ್ನು ತಾನು ಕಲಿತು ಬಂದಿರತಕ್ಕಂಥ ಎಲ್ಲ ಜ್ಞಾನದ ಬುದ್ಧಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾನೆ. ತಾವು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ತಿಳ್ಕೊಳ್ತಕ್ಕಂಥ ಶಕ್ತಿ ತಮ್ಮದಾಗಬೇಕು. ಈ ದಿಸೆಯಲ್ಲಿ ತಾವೆಲ್ಲರೂ ಕೂಡ ಕೇವಲ ವಿದ್ಯೆಯಿಂದ ಜ್ಞಾನವನ್ನು ಅಲ್ಪ ಕಾಲದವರೆಗೆ ಅರ್ಥ ಮಾಡಿಕೊಂಡ್ರೆ ಸಾಲದು. ಅದು ವಿದ್ಯೆಯನ್ನು ಗುರುವಿನ ಮೂಲಕ ತನ್ನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ ವಿದ್ಯೆ ಶಾಶ್ವತವಾಗಿ ಉಳಿಯುತ್ತೆ ಅಂತಕ್ಕಂಥದ್ದು.